ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಇವತ್ತು ಮೊದಲ ಪಂದ್ಯ ಆಡ್ತಾ ಇದ್ದಾರೆ ಇಲ್ಲಿ ಸಿ ಎಸ್ ಕೆ ಮತ್ತು ನಮ್ಮ ಆರ್ ಸಿ ಬಿ ತಂಡದವರು. ಯಾವ ರೀತಿಯಾಗಿ ಪಂದ್ಯ ಆಡ್ತಾರೆ ಎಂಬುದು ಕೂಡ ನೀವು ವೀಕ್ಷಿಸಿ, ಯಾಕಂದರೆ ಅದ್ಭುತವಾದ ಜಿಯೋ ಸಿನಿಮಾದಲ್ಲಿದೆ, ಸ್ಟಾರ್ ಸ್ಪೋರ್ಟ್ಸ್ನಲ್ಲಿದೆ, ಸ್ಟಾರ್ ಸ್ಪೋರ್ಟ್ಸ್ ಕನ್ನಡನಲ್ಲಿ ಚಾನಲ್ ಕೂಡ ಬರುತ್ತೆ. ಹಾಗಾಗಿ ನೀವು ಕೂಡ ರಾತ್ರಿ 8 ಗಂಟೆಗೆ ನೋಡೋದೇ ಮಿಸ್ ಮಾಡಿಬಿಡ್ರಿ. ಇವತ್ತು ಗೆಲ್ಲೋದು ನಮ್ಮ ಪ್ರಕಾರ ಆರ್ ಸಿ ಬಿನೇ. ದೊಡ್ಡ ದೊಡ್ಡ ಕ್ರಿಕೆಟಿಗರು ಏನೆಲ್ಲ ಹೇಳಿದ್ದಾರೆ ಈ ಪಂದ್ಯಕ್ಕಾಗಿ, ಬನ್ನಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ. ಸ್ನೇಹಿತರೆ 2024 ಐ ಪಿ ಎಲ್ನಲ್ಲಿ ಭರ್ಜರಿಯಾಗಿ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ನಡುವಿನ ಮೊದಲ ಪಂದ್ಯ ಆಡ್ತಾ ಇದ್ದಾರೆ. ಇವತ್ತು ಸಾಯಂಕಾಲ 8 ಗಂಟೆಗೆ ಅಂತ ಹೇಳ್ಬೋದಾಗಿದೆ. ಇದು ಚೆನ್ನೈನ ಎಂ ಎ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೀತಾ ನೋಡ್ಬೋದು ನೀವು ಕೂಡ. ಇದು ಪಂದ್ಯ ಚೆನ್ನೈನಲ್ಲಿರುವುದರಿಂದ ಹೆಚ್ಚು ಚೆನ್ನಾಗಿ ಒಲವು ಕೊಡ್ತಾರೆ ಅಂತ ನಾವು ನಂಬ್ಕೊಂಡಿದ್ವಿ. ಆದರೂ ಕೂಡ ಕ್ರಿಕೆಟ್ನಲ್ಲಿ ಏನಾದರೂ ಆಗ್ಬೋದು. ಆದರೆ ಇಲ್ಲಿ ಎ ಬಿ ಡಿ ಹೇಳಿದ ಪ್ರಕಾರ ಇವತ್ತು ಆರ್ ಸಿ ಬಿನೇ ಗೆಲ್ಲೋದು, ಯಾಕಂದರೆ ವಿರಾಟ್ ಕೊಹ್ಲಿ ಮತ್ತೆ ಮಸ್ತ್ ಫಾರ್ಮ್ನಲ್ಲಿದ್ದಾರೆ, ಹಾಗೆಯೇ ಕ್ಯಾಮ್ರನ್ ಗ್ರೀನ್ ಇದ್ದಾರೆ, ಮ್ಯಾಕ್ಸ್ವೆಲ್ ಇದ್ದಾರೆ, ಹಾಗೆ ದಿನೇಶ್ ಕಾರ್ತಿ ಕೂಡ ಇದ್ದಾರೆ. ಇವರೆಲ್ಲ ಇರೋವರೆಗೂ ನಾವೇ ಗೆಲ್ಲೋದು ಅಂತ ಕೂಡ ಇಲ್ಲಿ ಎ ಬಿ ಡಿ ಅವರು ಹೇಳ್ತಾ ಇದ್ದಾರೆ. ಯಾಕಂದರೆ ನಮ್ಮ ಟೀಮ್ ತಂಡದ ಬಗ್ಗೆ ಒಂದು ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾರೆ ಅಂದರೆ ನಮಗೂ ಖುಷಿಯಾಗುತ್ತೆ ಅಂತ ಹೇಳ್ಬೋದಾಗಿದೆ. ಹಾಗೆಯೇ ಇಲ್ಲಿ ಕ್ರಿಸ್ ಗೇಲ್ ಅವರು ಹೇಳಿದ ಪ್ರಕಾರ ಇವತ್ತು ಅದ್ಭುತವಾದಂಥ ಪಂದ್ಯ. ಈ ಪಂದ್ಯ ನಮಗೆ ನೋಡೋಕ್ಕೆ ಒಂದು ಒಳ್ಳೆ ರೀತಿಯಾಗಿ ಒಂದು ಮಜಾ ಬರುತ್ತೆ, ಹಾಗೆ ಗೆಲ್ಲೋದು ಆರ್ ಸಿ ಬಿನೇ ಅಂತ ಕೂಡ ಅವ್ರು ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ಧೋನಿ ಅವರು ಒಂದು ಕ್ಯಾಪ್ಟನ್ಸಿ ಬಿಟ್ಟಿದ ನಂತರ ಇಲ್ಲಿ ಗಾಯಕ್ವಾಡ್ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಹಾಗಾಗಿ ಅಷ್ಟು ಅನುಭವ ಇಲ್ಲ ಗಾಯಕ್ವಾಡ್ ಬಗ್ಗೆ. ಅದೇ ಒಂದು ಪ್ಲಸ್ ಪಾಯಿಂಟ್ ಅಂತ ನಾವು ಹೇಳ್ಬೋದು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಕ್ರಿಸ್ ಗೇಲ್ ಅವರು. ಹಾಗೆ ಇಲ್ಲಿ ರೈನಾ ಹೇಳಿದ ಪ್ರಕಾರ ರೈನಾ ಅವರು ಸಖತ್ತಾದಂಥ ಆಟಗಾರ. ಇವರೇನು ಹೇಳ್ತಾರೆ ಅಂದರೆ ಇವರು ಹೆಚ್ಚು ಚೆನ್ನೈಗೆ ಒಂದು ಒಲವು ಕೊಡ್ತಾರೆ, ಯಾಕಂದರೆ ಅದ್ಭುತವಾದಂಥ ಆಟಗಾರ, ಚೆನ್ನೈಗೆ ಒಲವು ಕೊಡ್ತಾರೆ. ಇವತ್ತು ಆರ್ ಸಿ ಬಿ ವಿರುದ್ಧ ಚೆನ್ನೈನ ಗೆಲ್ಲೋದು ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ನೊಬ್ಬ ಅಂದರೆ ಸಚಿನ್ ತೆಂಡೂಲ್ಕರ್ ಹೇಳಿದ ಪ್ರಕಾರ ಕ್ರಿಕೆಟ್ನಲ್ಲಿ ಏನಾದರೂ ಆಗ್ಬೋದು, ಯಾರಾದರೂ ಗೆಲ್ಬೋದು. ಹಾಗಾಗಿ ಒಟ್ಟಾರಾಗಿ ಇವತ್ತು ಪಂದ್ಯ ಅಂತ ನೋಡೋಕ್ಕಂತೂ ಮಜಾ ಬರುತ್ತೆ, ಯಾಕಂದರೆ ಹೈ ವೋಲ್ಟೇಜ್ ಪಂದ್ಯ. ಇವತ್ತು ಸಿ ಎಸ್ ಕೆ ಮತ್ತು ಚೆನ್ನೈ ಮೊದಲ ಪಂದ್ಯ ಆಡ್ತಾ ಇದ್ದಾರೆ. ಇವರು ಅದ್ಭುತವಾದಂಥ ಆರ್ ಸಿ ಬಿಗೂ ಕೂಡ ಒಂದು ಒಳ್ಳೆ ರೀತಿಯಾದಂಥ ತಂಡ, ಅವ್ರ ವಿರುದ್ಧ ಗೆಲ್ಲೋದು ತುಂಬ ಕಷ್ಟನೇ ಅಂತ ಕೂಡ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಸಚಿನ್ ಅವರು. ಹಾಗೆಯೇ ಹರ್ಭಜನ್ ಸಿಂಗ್ ಅವರು ಹೇಳಿದ ಪ್ರಕಾರ ಇವತ್ತಿನ ಪಂದ್ಯ ಅದ್ಭುತವಾದಂಥ ಪಂದ್ಯ ನಡೆದಿದೆ, ಇವತ್ತು ಒಂದು ಒಳ್ಳೆ ರೀತಿ ಕಾದಾಟ. ಹರ್ಭಜನ್ ಹೇಳಿದ ಪ್ರಕಾರ ಇವತ್ತು ಚೆನ್ನೈ ಸ್ಟ್ರಾಂಗೆಸ್ಟ್ ಆದಂಥ ತಂಡ ಇದೆ, ಆರ್ ಸಿ ಬಿ ವಿರುದ್ಧ ಚೆನ್ನೈ ಗೆಲ್ಲಬಹುದು ಅಂತ ಕೂಡ ಈ ರೀತಿಯಾಗಿ ವಾಕ್ಯ ನುಡಿದಿದ್ದಾರೆ. ಏನಂತೀರಿ ಸ್ನೇಹಿತರೆ, ನಿಮ್ಮ ಪ್ರಕಾರ ಇವತ್ತು ಆರ್ ಸಿ ಬಿ ಗೆಲ್ತಾರಾ ಅಥವಾ ಸಿ ಎಸ್ ಕೆ ಗೆಲ್ತಾರೆ ಎಂಬುದು ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ. ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬೈ ಬೈ, ಟೇಕ್ ಕೇರ್.